ಬೆಂಗಳೂರಿನಲ್ಲಿ ಸತತವಾಗಿ ಒಂದು ತಿಂಗಳಿನಿಂದಲೂ ಕೂಡ ಮಳೆ ಆಗ್ತಾ ಇದೆ. ಜೊತೆಗೆ ಯಾಕೆ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀರಿ ಅಂತ ಹೇಳಿ ಅನ್ಕೊಂಡ್ರೆ ಮಳೆಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳಿ ಅನ್ಕೊಂಡಿರ್ತೀರಾ? ಖಂಡಿತ ಅಲ್ಲ. ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನ ಸಾಮಾಜಿಕ ಜಾಲತಾಣದಲ್ಲಿ ವಲಸಿಗರು ವ್ಯಾಪಕವಾದಂತ ಟೀಕೆಗೆ ಗುರಿ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಟೀಕೆಯನ್ನ ಮಾಡ್ತಾ ಇದ್ದಾರೆ ಏನಂತ ಹೇಳಿ ಬೆಂಗಳೂರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಮಳೆಯ ವಿಚಾರಕ್ಕೆ ಅಂತ ಹೇಳಿ ಕೂಡ ತೋರಿಸ್ತಾ ಹೋಗ್ತೀವಿ. ನೀವು ಕೂಡ ನೋಡಿ ಏನು ಟ್ರೋಲ್ ಮಾಡಿದ್ದಾರೆ ಅಂತ ಹೇಳಿ. ಎಸ್ ಇನ್ನು ಕನ್ನಡಿಗರು ಕೂಡ ಸುಮ್ಮನೆ ಇಲ್ಲ, ಅವರು ಕೂಡ ಲಿವ್ ಬೆಂಗಳೂರು ಅಂತ ಹೇಳಿ ಕೂಡ ಅವರು ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಕನ್ನಡಿಗರು ಕೂಡ ಲಿವ್ ಬೆಂಗಳೂರು ಅಂತ ಹೇಳಿ ಕೂಡ ಬೆಂಗಳೂರು ನಮ್ದು ಅಂತ ಹೇಳಿ ಅವರು ಬರೆಯುವಂತ ಮೂಲಕ ಲಿವ್ ಬೆಂಗಳೂರು ಅಂತ ಹೇಳಿ ಕೂಡ ಈಗಾಗಲೇ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಕನ್ನಡಿಗರು ಕೂಡ ಈಗಾಗಲೇ ಬೆಂಗಳೂರನ್ನ ವ್ಯಾಪಕವಾಗಿ ಟೀಕೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಇಲ್ಲಿನ ಪ್ರಮುಖ ರಸ್ತೆಗಳಿರ್ಬೋದು, ಜಲಾವೃತ ಏನು ಆಗಿದೆ, ಜೊತೆಗೆ ಬೆಂಗಳೂರಿನ ಈ ಒಂದು ಪರಿಸ್ಥಿತಿಯ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ತೀವ್ರ ಚರ್ಚೆಗೆ ಗುರಿಯಾಗ್ತಾ ಇರುವಂಥದ್ದು, ಜೊತೆಗೆ ವ್ಯಾಪಕವಾದಂತಹ ಟ್ರೋಲ್ಗೆ ಗುರಿಯಾಗ್ತಾ ಇದೆ. ಎಲ್ಲ ಟ್ರೋಲ್ಗಳನ್ನ ಮಾಡ್ತಾ ಇರುವಂಥದ್ದು ಮತ್ತಿನ್ಯಾರು ಅಲ್ಲ, ವಲಸಿಗರು. ನಮ್ಮ ಅನ್ನವನ್ನ ತಿಂದು ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ವಲಸಿಗರು ಬೆಂಗಳೂರಿನ ಕುರಿತಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಏನಿದೆ ಅದರ ಕುರಿತಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವ್ಯಾಪಕವಾದಂತಹ ಟ್ರೋಲ್ ಅನ್ನ ಮಾಡಲಾಗ್ತಾ ಇದೆ. ರಾಜಧಾನಿಯ ಕುರಿತಾಗಿ ವ್ಯಾಪಕವಾದಂತಹ ಟ್ರೋಲ್ ಗುರಿಯಾಗ್ತಾ ಇರುವಂಥದ್ದು ನಮ್ಮ ರಾಜಧಾನಿ. ಜೊತೆಗೆ ಈ ಒಂದು ಕೆಲಸವನ್ನ ಮಾಡ್ತಾ ಇರೋರು ಮತ್ತಿನ್ಯಾರು ಅಲ್ಲ, ವಲಸಿಗರು. ಇಲ್ಲಿದ್ದುಕೊಂಡು ಅವರ ಜಾಗವೇ ಕೊಳತು ನಾರ್ತಾ ಇದೆ. ಹೇಳ್ಬೇಕು ಅಂತಂದ್ರೆ ಭಾರತದಾದ್ಯಂತ ಮಳೆ ಆಗಿಲ್ವಾ? ಅವರ ಜಾಗಗಳಲ್ಲಿ ಮಳೆ ಆಗಿಲ್ವಾ? ಹಾಗಿದ್ರೆ ಕರ್ನಾಟಕಕ್ಕೆ ಮಾತ್ರ ಮಳೆ ಆಗತ್ತಾ? ಅವರಿರುವಂತಹ ಜಾಗಗಳಿಗೆ ಮಳೆ ಆಗೋದಿಲ್ಲ. ಭಾರತದಾದ್ಯಂತ ಮಳೆ ಆಗ್ತಾ ಇದೆ. ಚೆನ್ನೈನಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಹೈದರಾಬಾದ್ನಲ್ಲಿರ್ಬೋದು, ಉತ್ತರ ಭಾರತದಲ್ಲಿರ್ಬೋದು, ಎಲ್ಲ ದಿಕ್ಕು ದಿಕ್ಕು ಮೂಲೆ ಮೂಲೆಗಳಲ್ಲೂ ದೇಶದಾದ್ಯಂತ, ನಾಟ್ ಓನ್ಲಿ ಭಾರತ, ರಾಷ್ಟ್ರ ವಿದೇಶ ಎಲ್ಲ ಕಡೆಯಲ್ಲೂ ಕೂಡ ಮಳೆ ಆಗೇ ಆಗತ್ತೆ. ಅಂತದ್ರಲ್ಲಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಸಮಸ್ಯೆ ಇರುವುದನ್ನ ಬಿಟ್ಟು ಬೆಂಗಳೂರನ್ನ ಮಾತ್ರ ಯಾಕೆ ವಲಸಿಗರು ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ? ಅದರಲ್ಲೂ ಕೂಡ ಕಳೆದ ಬಾರಿಯಲ್ಲಿ ಚೆನ್ನೈನಲ್ಲಿ ಎಷ್ಟು ಮಳೆ ಆಗಿತ್ತು, ಎಷ್ಟು ವ್ಯಾಪಕವಾದಂತಹ ಮಳೆ ಆಗಿತ್ತು, ಜೊತೆಗೆ ಹೈದರಾಬಾದ್ನಲ್ಲಿ ಯಾವ ರೀತಿಯಾದಂತಹ ಪರಿಸರ, ಜೊತೆಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎಲ್ಲವನ್ನು ಕೂಡ ನೋಡಿದೀವಿ. ಎಲ್ಲ ಕೂಡ ಇದ್ರು ಕೂಡ ಸೇವ್ ಹೈದರಾಬಾದ್ ಅಂತ ಹೇಳಿ ಹಾಕ್ತೀರಾ, ಸೇವ್ ಚೆನ್ನೈ ಅಂತ ಹೇಳಿ ಹಾಕ್ತೀರಾ, ಆದ್ರೆ ಯಾಕೆ ಬೆಂಗಳೂರು ವಿಚಾರದಲ್ಲಿ ಮಾತ್ರ ಟ್ರೋಲ್ಗೆ ನಿಂತಿದ್ದೀರಾ? ಇಲ್ಲಿತ್ಕೊಂಡು ಇಲ್ಲಿಯ ಕಂಪನಿಗಳು ಬೇಕು, ಇಲ್ಲಿಯ ಸಂಬಳ ಬೇಕು, ಇಲ್ಲಿರಕ್ಕೆ ಮನೆ ಬೇಕು ನಿಮ್ಗೆ, ಇಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿರ್ತೀರಿ, ಆದ್ರೆ ಮಾತನಾಡುವಂಥದ್ದು ನೀವು ಬೆಂಗಳೂರಿನ ಬಗ್ಗೆ ಟ್ರೋಲ್ಗೆ ಗುರಿಪಡಿಸ್ತಾ ಇದ್ದೀರಿ ಬೆಂಗಳೂರನ್ನ. ಯಾಕೆ ನಿಮ್ಮ ಜಾಗದಲ್ಲಿಲ್ವಾ? ಹಾಕೊಳ್ಳಿ, ನಿಮ್ಮನೆ ಕೆಲಸಗಳ ಬಗ್ಗೆ ಹಾಕೊಳ್ಳಿ, ನಿಮ್ಮ ರಾಜ್ಯದ ಬಗ್ಗೆ ಮಾತನಾಡಿ. ಯಾಕೆ ಬೆಂಗಳೂರಿನ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀರಿ? ನಿಮ್ಮ ರಾಜ್ಯದಲ್ಲಿ ಆಗದೇ ಇರುವಂತದ್ದು ಏನಲ್ಲ ಇದು ಪರಿಸ್ಥಿತಿ, ನಿಮ್ಮ ರಾಜ್ಯದಲ್ಲಿ ಇದಕ್ಕಿಂತ ಕೊಳ್ತು ನಾರ್ತಾ ಇದೆ. ಎಲ್ಲ ರಾಜ್ಯಗಳು ಕೂಡ ತಿರುಗಿ ನೋಡುವಂತಹ ರೀತಿಯಲ್ಲಿ ಇರುವಂತದ್ದು, ಆದ್ರೂ ಕೂಡ ಬೆಂಗಳೂರಿನ ಬಗ್ಗೆ ಮಾತನಾಡ್ಲಿಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ? ಆದ್ರೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಇರ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ಸರಿಯಾದ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಮಾಡೋದಿದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ, ಆದ್ರೆ ಈ ರೀತಿಯಾಗಿ ಬೆಂಗಳೂರನ್ನ ಟ್ರೋಲ್ ಮಾಡುವಂತಹ ಕೆಲಸಗಳನ್ನ ಮಾಡಬಾರ್ದು. ಈಗಾಗಲೇ ಕನ್ನಡಿಗರು ಕೂಡ ಸುಮ್ಮನೆ ಕೂತಿಲ್ಲ, ಲಿವ್ ಬೆಂಗಳೂರು ಅಂತ ಹೇಳಿ ಕೂಡ ಅವರು ಹೊಸದಾಗಿ ಅಭಿಯಾನವನ್ನ ಕೂಡ ಶುರು ಮಾಡಿದ್ದಾರೆ. ಏನ್ ಟ್ರೋಲ್ ಮಾಡಿದ್ರು, ಮುಟ್ ನೋಡ್ಕೋಬೇಕು ಅವರು. ಆ ರೀತಿಯಾಗಿ ಈಗಾಗಲೇ ಅವರು ಕೂಡ ಅಭಿಯಾನಕ್ಕೆ ಮುಂದಾಗಿರುವಂಥದ್ದು. ಲಿವ್ ಬ್ಯಾಂಗ್ಳೂರ್, ಯಾಕಿದ್ದೀರಿ ನಮ್ಮ ಬ್ಯಾಂಗ್ಳೂರಲ್ಲಿ? ನಿಮ್ ಕಷ್ಟ ಆಗ್ತಿದ್ಯಾ? ತೊಳಗೆ ಆಚೆಗೆ, ನಿಮ್ಗೆ ಅಷ್ಟೊಂದು ಕಷ್ಟದಲ್ಲಿ ಇರಲೇಬೇಕು ಅಂತ ಹೇಳಿ ಯಾರು ಕಟ್ಟಾಕೊಂಡು ಕೂಡಿಸಿಲ್ಲ ಇಲ್ಲಿ. ಇಷ್ಟ ಆಗ್ತಿಲ್ವಾ ನಿಮಗ್? ತೊಂದರೆ ಆಗ್ತಿದ್ಯಾ? ನಿಮಗ್ ಸಮಸ್ಯೆ ಆಗ್ತಿದ್ಯಾ? ತೊಳಗೆ ಆಚೆಗೆ. ಈಗಾಗಲೇ ಕನ್ನಡಿಗರು ಕೂಡ ಅಭಿಯಾನಕ್ಕೆ ಮುಂದಾಗಿರುವಂಥದ್ದು, ನೀವು ಕೂಡ ಸಾಕಷ್ಟು ಟ್ವೀಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಭಿಯಾನ ನಡೀತಾ ಇದೆ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದ್ರಿ. ಯಾವ ರೀತಿಯಾಗಿ ವಲಸಿಗರು ಟ್ವೀಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಬೆಂಗಳೂರಿನ ವಿಚಾರಕ್ಕೆ, ಮಳೆಯ ವಿಚಾರಕ್ಕೆ, ಅದರಲ್ಲೂ ಕೂಡ ಸತತವಾಗಿ 21 ವರ್ಷಗಳ ನಂತರ ದಾಖಲೆಯ ಮಳೆ ಆಗಿರುವುದು. ದಾಖಲೆಯ ಮಳೆ, ಯಾವ ಬಾರಿಯೂ ಕೂಡ ಈ ರೀತಿಯಾದಂತಹ ಮಳೆ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಈ ಬಾರಿ ಮಳೆ ಆಗ್ತಾ ಇದೆ. ಇನ್ನೂ ಕೂಡ 3 ದಿನ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿದೆ. ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಮಳೆ ಆಗ್ತಾ ಇದೆ, ದೇಶದಾದ್ಯಂತ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜಧಾನಿಯ ಅನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ದೆಹಲಿಯಲ್ಲಿ ಮಳೆ ಆಗ್ತಾ ಇಲ್ವಾ?
ಹೈದರಾಬಾದ್ ನಲ್ಲಿ ಮಳೆ ಆಗಿಲ್ವಾ? ಚೆನ್ನೈ ನಲ್ಲಿ ಮಳೆ ಆಗಿಲ್ವಾ? ಅದಕ್ಕೆ ಮಾತ್ರ ಯಾಕೆ ಸೇವ್ ಚೆನ್ನೈ ಸೇವ್ ಹೈದರಾಬಾದ್ ಸೇವ್ ದೆಹಲಿ ಅಂತ ಹೇಳಿ ಹಾಕ್ತೀರಿ? ಬೆಂಗಳೂರಿಗೆ ಮಾತ್ರ ಯಾಕೆ ಟ್ರೋಲ್ ಗೆ ಗುರಿಪಡಿಸ್ತಾ ಇದ್ದೀರಿ? ಅಂತದೇನೋ ನಿಮಗೆ ಬೆಂಗಳೂರು ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಇತ್ತುಕೊಂಡು ಐಟಿ ಬಿಟಿ ಅಲ್ಲಿ ಕಂಪನಿ ಅಲ್ಲಿ ಕೆಲಸಕ್ಕೆ ಅಂತ ಹೇಳಿ ಹುಡುಕೊಂಡು ಬರ್ತೀರಾ? ನಿಮ್ಮಲ್ಲಿ ಕೆಪಾಸಿಟಿ ಇರೋದಿಲ್ವಾ? ಹಾಗಾದ್ರೆ ನಿಮಗೆ ಕೆಲಸವನ್ನ ಗಿಟ್ಟಿಸ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ವಾ? ನಿಮ್ಮ ಒಂದು ರಾಜ್ಯಗಳಲ್ಲಿ ಇಲ್ಲಿ ಬಂದು ಕೆಲಸವನ್ನ ಮಾಡ್ಕೊಂಡು ಇಲ್ಲಿ ಸಂಬಳ ತಕೊಂಡು ಇಲ್ಲಿ ವಾಸ ಇಟ್ಕೊಂಡು ಇಲ್ಲಿ ಕನ್ನಡಿಗರ ಜೊತೆ ಮಾತನಾಡ್ಕೊಂಡು ಕೆಲಸವನ್ನ ಮಾಡ್ಕೊಂಡು ಇಲ್ಲಿ ಕನ್ನಡಿಗರ ಬಗ್ಗೆ ಇಲ್ಲಿ ಬೆಂಗಳೂರಿನ ಬಗ್ಗೆ ಇಲ್ಲಿ ಆ ಪರಿಸ್ಥಿತಿಯ ಬಗ್ಗೆ ಮಾತನಾಡ್ತೀರಾ? ನಿಮ್ಗೆ ಕಷ್ಟ ಆಗ್ತಿದೆ, ತೊಳಗಿ. ಯಾರು ಹಿಡ್ಕೊಂಡಿದ್ದಾರೆ ನಿಮ್ಮನ್ನ? ಇಲ್ಲೇ ಇರಬೇಕು ಅಂತ ಹೇಳಿ ಕೂಡ ಯಾರು ನಿಮ್ಮನ್ನ ಕಟ್ಟಾಕೊಂಡಿಲ್ಲ. ಹೋಗ್ತಾ ಇರ್ಬೋದು, ಇವತ್ತೇ ಗಂಟು ಮೂಟೆಯನ್ನ ಕಟ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು. ಕೊರೋನಾ ಬಂತು ಅಂತ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರಿ, ಮತ್ ಯಾಕೆ ವಾಪಸ್ ಬಂದ್ರಿ? ಅಲ್ಲೇ ಉಳ್ಕೋಬೇಕಿತ್ತು. ನಿಮ್ಮಲ್ಲಿ ಏನ್ ಜಾಗ ಚೆನ್ನಾಗಿದೆ ಅಲ್ಲೇ ಇತ್ಕೋಬೇಕಿತ್ತು. ನಿಮ್ಮಲ್ಲೆಲ್ಲ ಸೇಫ್ ಆಗಿದೆ ಅಲ್ವಾ? ಇತ್ಕೊಳ್ಳಿ ಅಲ್ಲೇ. ಯಾಕೆ ಯಾವಾಗ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆಗಳಿಗೆ ಕಾರಣವಾಗುತ್ತೆ? ಇಲ್ಲಿವರೆಗೂ ಕೂಡ ಇಜಾಬ್ ನೋಡಿದ್ವಿ, ಅದೊಂಥರ ಗಲಾಟೆ ಶುರುವಾಯ್ತು. ಮತ್ತೊಂದ್ ಕಡೆ ಕೋಮುವಾದ ಗಲಾಟೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಪಕ್ಷ ಪಕ್ಷಗಳ ನಡುವೆ ಗಲಾಟೆಗಳು ಸ್ಟಾರ್ಟ್ ಆಯ್ತು. ಈಗ ವಲಸಿಗರದು ಇದೊಂದು ಸಮಸ್ಯೆ. ಇದು ನಮ್ಮ ರಾಜ್ಯ, ಇದು ನಮ್ಮ ರಾಜ್ಯ, ಇದು ನಮ್ಮ ರಾಜ್ಯ, ಈ ರೀತಿಯಾದಂತಹ ಸಮಸ್ಯೆಗಳು. ಮತ್ತೆ ಒಟ್ಟಲ್ಲಿ ಯಾರು ಕೂಡ ನೆಮ್ಮದಿಯಾಗಿರ್ಬಾರ್ದು. ಆದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡಿ, ಏನ್ ನಾವು ಸೇವ್ ಮಾಡ್ಬೋದು, ಒಳಿತನ್ನ ಏನ್ ಮಾಡ್ಬೋದು ಮಾಡಿ, ಅದನ್ನ ಬಿಟ್ಟು ಯಾಕೆ ಈ ರೀತಿಯಾಗಿ ಟ್ರೋಲ್ನ ಮಾಡ್ತಾ ಇದೆ? ವಿಶ್ವದಾದ್ಯಂತ ನೋಡ್ತಾ ಇದ್ದಾರೆ, ಬೆಂಗಳೂರಿನ ಕಡೆಗೆ ನೋಡ್ತಾ ಇದ್ದಾರೆ. ಈ ರೀತಿ ಆಯ್ತಾ ಪರಿಸ್ಥಿತಿ? ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ರಾಜಧಾನಿಯ ಪರಿಸ್ಥಿತಿ ಈ ರೀತಿನ ಅಂತ ಹೇಳಿ ಕೂಡ. ಆದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿ, ನಿಮ್ಮೂರಿನ ಪ್ಲೇಸ್ಗಳು ಹಾಕೊಳ್ಳಿ, ಟ್ರೋಲ್ ಮಾಡಿ. ಬೇಡ ಅಂದವ್ರು ಯಾರು? ನಿಮ್ಮೂರಿನಲ್ಲೇ ಕೊಳ್ತು ನಾರ್ತಾ ಇದೆ ಅಂತದನ್ನ ಬಿಟ್ಟು, ಕಳೆದ ಬಾರಿಯೂ ಕೂಡ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಯ್ತು. ಜೊತೆಗೆ ನಮ್ಮ ಬೆಂಗಳೂರಿಗರು, ನಮ್ಮ ಕನ್ನಡಿಗರು ಇಲ್ಲಿಂದ ಬಿಸ್ಕೆಟ್ ಅಂತೆ, ವಾಟರ್ ಬಾಟ್ಲ್ ಅಂತೆ, ಬಟ್ಟೆಗಳಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಚೆನ್ನೈನಲ್ಲಿ ಯಾವ ರೀತಿಯಾದಂತಹ ದಾಖಲೆಯ ಮಳೆ ಆಯ್ತು, ಕಳೆದ ಬಾರಿ ಎಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು ಜನ. ಇಲ್ಲಿಂದ ಹೋಗ್ತಾ ಇತ್ತು ಎಲ್ಲ ಕೂಡ, ಪಾರ್ಸೆಲ್ ಇಲ್ಲಿಂದ ಹೋಗ್ತಾ ಇತ್ತು. ಆದ್ರೂ ಕೂಡ ಒಂದು ಮಾತು ಕನ್ನಡಿಗರು ಮಾತನಾಡ್ಲಿಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಅಥವಾ ಎಲ್ಲೂ ಕೂಡ ನಾವು ಹೆಲ್ಪ್ ಮಾಡ್ತಾ ಇದೀವಿ, ನಾವು ಸಹಾಯ ಮಾಡ್ತಾ ಇದೀವಿ, ಇವ್ರಿಗೆ ಉದ್ಧಾರ ಮಾಡ್ತಾ ಇದೀವಿ ಅಂತ ಒಂದು ಮಾತು ಕೂಡ ಎಲ್ಲೂ ಬಾಯಿ ಬಿಡ್ಲಿಲ್ಲ, ತುಟಿ ಬಿಡ್ಲಿಲ್ಲ ನಮ್ಮ ಕನ್ನಡಿಗರು.